ಪ್ರಣಾಮ್ ಸದ್ಗುರು ಧ್ಯಾನಲಿಂಗಕ್ಕೆ ಅರ್ಪಿಸೋ ಮಹಾಬಿಲ್ವ ಪತ್ರೆಯ ವಿಶೇಷತೆ ಏನು ಅಂತ ನಾನು ತಿಳ್ಕೋಬೇಕು ನಾವು ಕೂಡ ಇದನ್ನು ಮಾಡಬೇಕಂತ ಯೋಚಿಸ್ತಿದ್ದೀವಿ ಆದರೆ ದೇಶದ ಕೆಲ ಭಾಗಗಳಲ್ಲಿನ ಜನರು ಪವಿತ್ರ ಅಂತ ಪರಿಗಣಿಸಲಾಗೋ ಎಲ್ಲ ಎಲೆಗಳು ಮತ್ತು ಹೂಗಳನ್ನು ಸಂರಕ್ಷಿಸೋದಕ್ಕೆ ಪ್ರಯತ್ನಿಸ್ತಿದ್ದಾರೆ ಅವನ್ನು ಯಾಕೆ ಪವಿತ್ರ ಅಂತ ಪರಿಗಣಿಸ್ತಾರೆ ಒಂದು ಹೂವು ಇನ್ನೊಂದು ಹೂವಿಗಿಂತ ಪವಿತ್ರ ಹೇಗಾಗುತ್ತೆ ಏನೇ ಸಂಬಂಧ ಇವೆಲ್ಲ ಪಕ್ಷಪಾತ ಮಾಡ್ತಿದ್ದೀರಾ ನೋಡಿ ಇಲ್ಲಿ ಎರಡು ಮರಗಳಿವೆ ಇದು ಹೊಂಗೆ ಮರ ಮತ್ತಿದು ಸಾಮಾನ್ಯವಾಗಿ ರಸ್ತೆ ಬದಿಯಲ್ಲಿ ಹಾಕೋ ಮರ ಇದು ನನಗೆ ಅದರ ಹೆಸರು ಗೊತ್ತಿಲ್ಲ ನೀವು ಕಾಲ ಕಳೀಬೇಕು ಇದಕ್ಕೆಲ್ಲ ನೀವು ಇದ್ರ ಜೊತೆ ಇರಬೇಕು ಈ ಮರ ಮತ್ತು ಆ ಮರದ ಜೊತೆ ನೀವು ಕಾಲ ಕಳೆದರೆ ನೀವು ನೋಡ್ತೀರಿ ನೀವು ಧ್ಯಾನಾಸಕ್ತರಾದರೆ ಸಹಜವಾಗಿ ಈ ಮರದ ಬಳಿ ಹೋಗ್ತೀರ ಆ ಮರದ ಬಳಿ ಅಲ್ಲ ಯಾಕೆ ಹೀಗೆ ಎಲ್ಲನೂ ಮಣ್ಣಿಂದನೇ ತಾನೇ ಬರೋದು ಬೇವಿನ ಮರ ಬೇವಿನ ಹಣ್ಣು ಮತ್ತು ಮಾವಿನ ಹಣ್ಣು ಒಂದೇ ಮಣ್ಣಿಂದ ಬಂದರೂ ಅವುಗಳ ರುಚಿ ಬೇರೆ ಬೇರೆ ಅಲ್ವಾ ಅದೇ ಮಣ್ಣು ಇಲ್ಲೇ ಪಕ್ಕ ಪಕ್ಕ ಬೆಳೀತಿದ್ರು ಅವುಗಳ ರುಚಿ ಮಾತ್ರ ಬೇರೆ ಬೇರೆ ಅದರಿಂದ ಅದೇ ಮಣ್ಣನ್ನು ಈ ಮರ ಸಂಸ್ಕರಿಸೋ ರೀತಿ ಮತ್ತು ಅದೇ ಮಣ್ಣನ್ನು ಆ ಮರ ಸಂಸ್ಕರಿಸೋ ರೀತಿ ವಿಭಿನ್ನವಾಗಿರುತ್ತೆ ಅಥವಾ ಇದನ್ನು ನೀವು ಈ ರೀತಿಲಿ ನೋಡಬೇಕಂದ್ರೆ ಒಂದು ಕ್ರಿಮಿ ಒಂದು ಕೀಟ ನೀವು ಹಾಗೂ ಇನ್ನೊಬ್ಬ ವ್ಯಕ್ತಿಯ ನಡುವೆ ಏನು ವ್ಯತ್ಯಾಸ ಇದೆ ಎಲ್ಲ ಒಂದೇ ಪದಾರ್ಥ ಆದರೂ ನಾವು ಅದನ್ನು ಏನು ಮಾಡ್ಕೋತೀವಿ ಅನ್ನೋದರಲ್ಲಿ ವ್ಯತ್ಯಾಸ ಇದೆ ಅಲ್ವಾ ಹಾಗಾಗಿ ಪ್ರತಿಯೊಂದು ಸಮಾಜದಲ್ಲಿ ಸಮಾಜಗಳನ್ನು ಮತ್ತು ಮನುಷ್ಯರನ್ನು ಸಮನಾಗಿಸೋದಕ್ಕೆ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಯಾವುದೇ ವ್ಯತ್ಯಾಸವನ್ನು ಮಾಡಲ್ಲ ಒಂದಿಷ್ಟು ಜನ ಎದ್ದು ನಿಲ್ತಾರೆ ಕೆಲವು ಪ್ರತಿಭೆಗಳಿರೋ ಜನ ಎದ್ದು ಕಾಣ್ತಾರೆ ಕೆಲವು ಸಾಮರ್ಥ್ಯವಿರೋ ಜನ ಎದ್ದು ಕಾಣ್ತಾರೆ ನೀವು ಅವರನ್ನು ಕೇಳಕ್ಕೆ ತುಳಿಯೋಕ್ಕಾಗಲ್ಲ ಅಲ್ವ ನೀವೇನಾದರೂ ಮಾಡಿ ಒಂದಷ್ಟು ಜನ ಎದ್ದು ಕಾಣ್ತಾರೆ ಇನ್ನೊಂದಷ್ಟು ಜನ ಹಿನ್ನೆಲೆಯ ಭಾಗವಾಗ್ತಾರೆ ಹೀಗಾಗೋದು ಶತಸಿದ್ಧ ಇದು ಬೇರೆ ಜೀವಿಗಳ ವಿಷಯದಲ್ಲೂ ಸತ್ಯ ಸಸ್ಯಕುಲದಲ್ಲೂ ಸಹ ಸಸ್ಯ ಸಂಕುಲದಲ್ಲೂ ಸಹ ಆದ್ದರಿಂದ ಆಧ್ಯಾತ್ಮಿಕ ಉದ್ದೇಶವನ್ನು ಹೊಂದಿರೋ ಜನ ಯಾರು ನಿರಂತರವಾಗಿ ಯಾವುದೇ ವಿಧದಲ್ಲಾದರೂ ಬೆಂಬಲವನ್ನು ಹುಡುಕ್ತಿರ್ತಾರೋ ಯಾಕಂದರೆ ನಿಮ್ಮ ನಿಮ್ಮ ಪ್ರಯಾಣ ಸುದೀರ್ಘವಾಗಿದ್ದಾಗ ಅದು ನಿಮಗೆ ಗೊತ್ತಿಲ್ಲದಿರೋ ಪ್ರದೇಶದಲ್ಲಿ ಅದು ನಿಮಗೆ ಸಂಪೂರ್ಣವಾಗಿ ಹೊಸದಾಗಿದ್ದಾಗ ದಾರಿಲಿ ಸಿಗೋ ಎಲ್ಲ ಬೆಂಬಲವನ್ನು ನೀವು ಬಳಸ್ಕೋತೀರ ನೀವು ನೋಡಬಹುದು ನೀವೊಂದು ಬೆಟ್ಟ ಹತ್ತಿದ್ರೆ ನೀವು ಮೌಂಟ್ ಎವರೆಸ್ಟ್ನ ಏರ್ತಿದ್ರೆ ನಿಮ್ಮ ಹತ್ರ ಒಂದು ಸಣ್ಣ ದಾರ ಇದೆ ಅಂದ್ಕೊಳ್ಳಿ ನೀವು ಅದನ್ನು ಕಳ್ಕೊಳ್ಳೋಕೆ ಇಷ್ಟಪಡೋಲ್ಲ ಇಟ್ಕೊಂಡೇ ಇರ್ತೀರಾ ಇದು ಯಾವ ಕೆಲಸಕ್ಕೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ನೀವು ನಗರದಲ್ಲಿದ್ದರೆ ಅದನ್ನ ಬಿಸಾಕ್ಬೋದು ಆದರೆ ನೀವು ಅಪರಿಚಿತ ಭೂಪ್ರದೇಶದಲ್ಲಿರೋದ್ರಿಂದ ನೀವೊಂದು ಸಣ್ಣ ದಾರಾನು ಬಿಸಾಕಲ್ಲ ಯಾಕಂದರೆ ನಾಳೆ ಅದು ಹೇಗೆ ಉಪಯೋಗ ಆಗಬಹುದು ಅಂತ ನಿಮಗೆ ಗೊತ್ತಿರಲ್ಲ ನೀವು ಆಧ್ಯಾತ್ಮಿಕ ಪಥದಲ್ಲಿ ನಡೀತಿದ್ದಾಗಲೂ ಇದೇ ಅನ್ವಯವಾಗುತ್ತೆ ಯಾಕಂದರೆ ಅದೊಂದು ಅಪರಿಚಿತ ವಲಯ ನಿಮ್ಮನ್ನು ಬೆಂಬಲಿಸಬಲ್ಲ ಪ್ರತಿಯೊಂದು ಸಣ್ಣ ವಿಷಯವನ್ನು ಜನ ಗುರುತಿಸಿದರು ಅವರು ಹೂವು ಹಣ್ಣು ಎಲೆಗಳನ್ನು ಸಹ ಬಿಡಲಿಲ್ಲ ನಿಮಗೆ ಸಹಾಯ ಮಾಡುವಂಥ ಎಲ್ಲ ವಸ್ತುಗಳು

ಹಲವಾರು ವಿಷಯಗಳನ್ನು ಗುರುತಿಸಿದ್ದೀವಿ ಅದನ್ನು ಮಾತ್ರ ಅರ್ಪಿಸ್ತೀವಿ ಯಾಕಂದರೆ ಅದು ನಿಮ್ಮನ್ನು ಸಂಪರ್ಕದಲ್ಲಿರಿಸೋ ಒಂದು ಉಪಕರಣವಾಗುತ್ತೆ ನೀವು ಎಲೆಯನ್ನು ಅವನ ಬಳಿಯೇ ಬಿಡೋದಿಲ್ಲ ಎಲೆಗಳನ್ನು ಅವನಿಗೆ ಅರ್ಪಿಸಿ ಅದನ್ನು ತಗೊಂಡು ಹೋಗ್ತೀರಾ ಅಲ್ವಾ ಯಾಕೆಂದರೆ ಆ ಬಿಲ್ವಕ್ಕೆ ಆ ಕಂಪನವನ್ನು ಹೀರಿಕೊಳ್ಳೋ ಅತ್ಯಧಿಕ ಸಾಮರ್ಥ್ಯ ಇದೆ ಮತ್ತು ನೀವು ಅದನ್ನು ತಗೊಂಡು ಹೋಗಬೇಕು ಹೀಗೆ ಗುರುತಿಸಲಾಗಿರೋ ಹಲವಾರು ವಸ್ತುಗಳಿವೆ ಜನ ಬಳಸ್ತಿರೋ ಪವಿತ್ರ ಉಪಕರಣಗಳು ನೀವು ಅದನ್ನು ಅರ್ಥ ಮಾಡ್ಕೋಬೇಕು ಇದು ದೇವರ ಬಗ್ಗೆ ಅಲ್ಲ ಇದು ನಿಮ್ಮ ಬಗ್ಗೆ ಮತ್ತು ನೀವು ಬೇರೆನನ್ನು ಪಡೆಯುವ ಸಾಮರ್ಥ್ಯದ ಬಗ್ಗೆ ಬೇಕಂದರೆ ನೀವು ಇದನ್ನು ಪ್ರಯತ್ನಿಸಿ ನೋಡ್ಬೋದು ಈ ಪ್ರಯೋಗ ಮಾಡಿ ಧ್ಯಾನಲಿಂಗಕ್ಕೆ ಹೋಗಿ ಸರಿನಾ ಈ ರೀತಿ ಸಾವಯವ ಹತ್ತಿಯ ಬಟ್ಟೆ ಧರಿಸಿ ಅಲ್ಲಿ ಕೂತ್ಕೊಳ್ಳಿ ಹೇಗನ್ಸುತ್ತೆ ನೋಡಿ ಕಚ್ಚಾ ರೇಷ್ಮೆ ಬಟ್ಟೆ ಹಾಕ್ಕೊಂಡು ಹೋಗಿ ಹೇಗನ್ಸತ್ತೆ ನೋಡಿ ಅಲ್ಲಿ ಹೋಗಿ ಕೂತ್ಕೊಳ್ಳಿ ನೈಲಾನ್ ಬಟ್ಟೆ ಹಾಕ್ಕೊಂಡು ಹೋಗಿ ಕೂತ್ಕೊಳ್ಳಿ ಹೇಗನ್ಸತ್ತೆ ನೋಡಿ ನಿಮ್ಮ ಮೈಗೆ ಒಂದು ಪ್ಲ್ಯಾಸ್ಟಿಕ್ ಶೀಟ್ ಸೂತ್ಕೊಂಡು ಹೋಗಿ ಕೂತ್ಕೊಳ್ಳಿ ಹೇಗನ್ಸತ್ತೆ ನೋಡಿ ಏನೋ ನಂಬೇಡಿ ಪ್ರಯೋಗ ಮಾಡಿ ನೋಡಿ ಮೂರು ಮೂರು ದಿನ ಒಂದೊಂದು ಥರ ಬಟ್ಟೆ ಹಾಕ್ಕೊಂಡು ಅಲ್ಲಿ ಕೂತ್ಕೊಳ್ಳಿ ನಿಮ್ಮಲ್ಲಿ ಒಂದು ಸ್ವಲ್ಪನಾದರೂ ಸೂಕ್ಷ್ಮತೆ ಇದ್ದರೆ ನಿಮಗೆ ವ್ಯತ್ಯಾಸ ತಿಳಿಯುತ್ತೆ ಆಗ ನೀವು ಸಹಜವಾಗಿಯೇ ಸರಿಯಾದ್ದನ್ನು ಆರಿಸ್ಕೊಳ್ತೀರ ಹಾಗಾಗಿ ಮುಖ್ಯವಾದ ಏನಂದರೆ ನೀವಲ್ಲಿ ಹೋಗಿ ಕೂತಾಗ ನಿಮ್ಮ ಹತ್ರ ನೀವು ನೀವದನ್ನು ಹೀರಿಕೊಳ್ಳೋದಿಕ್ಕೆ ನಿಮ್ಮನ್ನು ಪೋಷಿಸೋದಕ್ಕೆ ಸಹಾಯ ಮಾಡಬೇಕು ಉದ್ದೇಶ ಅದು ಬಿಲ್ವ ಪತ್ರೆಗೆ ಆ ಸಾಮರ್ಥ್ಯ ಇದೆ ನೀವು ಅದನ್ನು ಲಿಂಗದ ಮೇಲಿಟ್ಟು ತಗೊಂಡ್ರೆ ಆ ಕಂಪನವನ್ನು ಬಹಳ ಕಾಲದವರೆಗೂ ಉಳಿಸಿಕೊಳ್ಳುವ ಸಾಮರ್ಥ್ಯ ಅದಕ್ಕಿದೆ ಅದು ನಿಮ್ಮ ಜೊತೆ ಇರತ್ತೆ ನೀವು ಅದನ್ನು ನಿಮ್ಮ ಬಳಿ ಕೆಲವು ದಿನಗಳ ಕಾಲ ಇಟ್ಕೊಂಡ್ರೆ ವ್ಯತ್ಯಾಸ ಗೊತ್ತಾಗುತ್ತೆ ಇದನ್ನು ಪ್ರಯತ್ನಿಸಿ ನೋಡಿ ಬಿಲ್ವ ಪತ್ರೆ ಅರ್ಪಣೆ ಮಾಡಿ ಅದನ್ನು ನಿಮ್ಮ ಶರ್ಟ್ ಜೋಬ್ನಲ್ಲಿ ಇಟ್ಕೊಳ್ಳಿ ಅದು ವ್ಯತ್ಯಾಸ ಉಂಟು ಮಾಡುತ್ತೆ ನಿಮ್ಮ ಆರೋಗ್ಯ ಯೋಗಕ್ಷೇಮ ಮಾನಸಿಕ ಸ್ಥಿತಿ ಎಲ್ಲದರಲ್ಲೂ ಜನ ಇದನ್ನು ಸೂಕ್ಷ್ಮವಾಗಿ ಗಮನಿಸೋದ್ರಿಂದ ಧ್ಯಾನದಿಂದ ಕಂಡುಹಿಡಿದ್ರು ಈ ಕಾಡಲ್ಲಿ ಹಲವಾರು ಮರಗಳಿವೆ ಹಲವಾರು ವಿಧದ ಮರಗಳು ಇದು ಪಶ್ಚಿಮ ಘಟ್ಟದ ಒಂದು ಭಾಗ ಭೂಮಿಯ ಎರಡನೇ ಅತ್ಯಂತ ಪ್ರಾಚೀನ ಪರ್ವತ ಶ್ರೇಣಿ ಮತ್ತು ಉಷ್ಣವಲಯದಲ್ಲಿನ ಅತ್ಯಂತ ಪ್ರಾಚೀನ ಪರ್ವತ ಶ್ರೇಣಿ ಭೂಮಿ ಮೇಲೇ ಹಾಗಾಗಿ ಸಸ್ಯರಾಶಿ ವೈವಿಧ್ಯತೆಯ ವಿಷಯದಲ್ಲಿ ಪಶ್ಚಿಮ ಘಟ್ಟಕ್ಕೆ ಸಾಟಿಯೇ ಇಲ್ಲ ಇದೊಂದು ಚಿಕ್ಕ ಭಾಗ ಮಾತ್ರ ಭೂ ಪ್ರದೇಶದೊಳಕ್ಕೆ ಬಂದಿದೆ ಇಲ್ಲಾಂದರೆ ಅದು ಕರಾವಳಿಯುದ್ದಕ್ಕೂ ಹಬ್ಬಿದೆ ಮರ ಮತ್ತು ಎಲೆಗಳ ಇಂಥ ವೈವಿಧ್ಯತೆಯ ನಡುವೆ ಯಾಕೆ ಈ ಒಂದು ಎಲೆಯನ್ನೇ ಆರಿಸಿದ್ರು ಯಾರೋ ಇದನ್ನು ಗುರುತಿಸಿದರು ಅದು ಎದ್ದು ಕಾಣುತ್ತೆ ಕೂಡ ಅದನ್ನು ನಿರ್ಲಕ್ಷಿಸೋದಕ್ಕಾಗಲ್ಲ ನೀವು ಇದನ್ನು ಪ್ರಯತ್ನಿಸ್ಬೋದು ಹೋಗಿ ಹತ್ತು ಬೇರೆ ಬೇರೆ ಎಲೆಗಳನ್ನು ಕಿತ್ತು ಅದನ್ನು ಲಿಂಗಕ್ಕೆ ಅರ್ಪಿಸಿ ನಂತರ ಅವನ್ನೆಲ್ಲ ನಿಮ್ಮ ಬಳಿ ಇಟ್ಕೊಳ್ಳಿ ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತೆ ಇದನ್ನು ನೋಡೋದಕ್ಕೆ ನಿಮ್ಮಲ್ಲಿ ಒಂದು ಸೂಕ್ಷ್ಮತೆ ಬೇಕಾಗುತ್ತೆ ಆದರೆ ಯಾವುದೇ ಅನುಮಾನ ಇಲ್ಲ ಸೂಕ್ಷ್ಮತೆ ಇರೋರಿಗೆ ವ್ಯತ್ಯಾಸದ ಅನುಭವವಾಗುತ್ತೆ ಕಣ್ಣುಗಳು ಮುಚ್ಚಿರಬೇಕು ಕಣ್ಣುಗಳು ತೆರೆದಿದ್ರೆ ಪಕ್ಷಪಾತ ಮಾಡಬಹುದು ನೀವು ಹತ್ತು ಬಗೆ ಒಂದಿಷ್ಟು ಎಲೆಗಳನ್ನು ತಗೊಳ್ಳಿ ಹೀಗೆ ಕಾಣಿಸದೆ ಇರೋ ಥರ ಅದನ್ನು ಬಟ್ಟೆಯಲ್ಲಿ ಕಟ್ಟಿ ಅಲ್ಲಿಡಿ ನಾನು ಆ ಎಲೆನ ಗುರುತಿಸ್ತೀನಿ ಬೇರೆ ಅದನ್ನು ಗುರುತಿಸೋದಕ್ಕೆ ಆಗದೇ ಇರಬಹುದು ನೀವು ಬಿಲ್ವನ ಅಲ್ಲಿಟ್ಟರೆ ನಾನು ಅದು ಬಿಲ್ವ ಅಂತ ಹೇಳ್ತೀನಿ ನನ್ನನ್ನು ಕರೆಯೋ ಅಗತ್ಯ ಇಲ್ಲ ನಿಮ್ಮ ರುದ್ರಾಕ್ಷಿನ ಅದರ ಮೇಲೆ ಹಿಡಿದರೆ ಅದೇ ನಿಮಗೆ ಹೇಳುತ್ತೆ ଆଉ ନିମଗିନ୍ତପ ବୁଦ୍ଧିଶାଲି ଗୋତା